ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023 WTC ಫೈನಲ್ ಪಂದ್ಯದಲ್ಲಿ ಸೂಪರ್ ಆದಂಥ ನಮ್ಮ ಭಾರತ ತಂಡ ಮೊದಲು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ತು. ಹಾಗೆಯೇ ಒಳ್ಳೆ ರೀತಿಯಾಗಿ ಮೊದಲ ಒಂದು ಒಳ್ಳೆ ರೀತಿಯಾಗಿ ಬೌಲಿಂಗ್ ಮಾಡಿದ್ರು, ಕೊನೆಯಲ್ಲಿ ಮತ್ತೆ ಎಡವಿದ್ದಾರೆ. ಯಾವ ರೀತಿ ಇವತ್ತಿನ ಪಂದ್ಯದಲ್ಲಿ ಏನೇನಾಯಿತು, ಪಂದ್ಯದಲ್ಲಿ ಸ್ವಲ್ಪ ಮಟ್ಟದ ಕಿರಿಕಿರಿ ಕೂಡ ಆಯಿತು, ಏನು ಕಿರಿಕಿರಿ ಆಯಿತು ಎಂಬ ಕೂಡ ಈ ವೇಳೆಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ಬರ್ತಾ ಇರ್ತೀವಿ ರೀ. ಸ್ನೇಹಿತರೆ, 2023 ಈಗಾಗಲೇ WTC ಫೈನಲ್ ಪಂದ್ಯ ಇವತ್ತು ಮಾಡುವುದಿಲ್ಲ ಮಡಿ ಅಂದರೆ ಪಂದ್ಯ ಗೆಲ್ಲಿ ಸೀರೀಸ್ ಗೆಲ್ಲಿದೆ ಅಂದರೆ ಇಲ್ಲಿ ಫೈನಲ್ ಪಂದ್ಯ ಗೆಲ್ಲಬೇಕಾದ್ರೆ ನಾವು ಇವತ್ತು ಕಷ್ಟಪಡಲೇಬೇಕಾಗುತ್ತೆ. ಹಾಗಾಗಿ ನಮ್ಮ ಭಾರತ ತಂಡವು ಪ್ರಥಮ ಅಂದರೆ ಮೊದಲ ಬೌಲಿಂಗ್ ಮಾಡ್ತಾರೆ, ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ್ದೀರ ನಿಗದಿತ ಅಂದರೆ ಇವತ್ತು ಸೂಪರ್ ಆದಂಥ ಬ್ಯಾಟಿಂಗ್ ಕೂಡ ಮಾಡ್ತಿದ್ದಾರೆ ಆಸ್ಟ್ರೇಲಿಯಾ ತಂಡ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಮೊದಲ 2 ಓವರ್ 3ನೇ ಓವರ್ನಲ್ಲಿ ವಿಕೆಟ್ ತೆಗಿದ್ದಾರೆ ಖ್ವಾಜಾ ಅವ್ರದ್ದು. ನಾವು ಸೂಪರಾಗಿ ಕಮ್ ಬ್ಯಾಕ್ ಆಗಿದ್ದೀವಿ ಅಂತ ಮತ್ತೆ ದಾಖಲೆ ಮೇಲೆ ದಾಖಲೆ ಬರೆಯುವಂಥ ಸಿರಾಜ್ ಅವರು ಕೂಡ ಇವಾಗ ಮೊದಲ ವಿಕೆಟ್ ತೆಗಿದ್ದಾರೆ. ಹಾಗೆಯೇ ಮತ್ತೆ ಇಲ್ಲಿ ಯಾರು ವಾರ್ನರ್ ಮತ್ತು ಲಕ್ಷನ್ ಅವರು ಸೂಪರ್ ಆದ ಬ್ಯಾಟಿಂಗ್ ಕೂಡ ಮಾಡ್ತಾರೆ, 70 ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ತದನಂತರ ಮತ್ತೆ ಇಲ್ಲಿ ಬೇಗನೆ ಔಟ್ ಆದರೆ ವಾರ್ನರ್ ಅವರು ಅವರಿಗೆ ವಿಕೆಟ್ ತೆಗಿತಾರೆ ಶಾರ್ದೂಲ್ ಠಾಕೂರ್ ಅವರು. ಶಾರ್ದೂಲ್ ಠಾಕೂರ್ ತೆಗೆದ ನಂತರ ಮತ್ತೆ ಕೊನೆಯಲ್ಲಿ ಬೋಲ್ಡ್ ಮಾಡ್ತಾರೆ ಮಾಮ ಸೆಮಿ ಅಂತ ಹೇಳ್ಬೋದಾಗಿದೆ. ಇಬ್ಬರ ನಡುವೆ ಕೂಡ ಒಂದು ಒಳ್ಳೆ ರೀತಿ ಅವರು ಔಟ್ ಆದ ನಂತರ ಔಟ್ ಆಗಿಂತ ಮೊದಲೇ ಒಂದು ಕಿರಿಕಿರಿ ಕೂಡ ಆಯಿತು. ಸಿರಾಜ್ ಮತ್ತು ಲವ್ಸೇನ್ ಮಧ್ಯೆ ಸ್ವಲ್ಪ ಮಟ್ಟದಾಗಿ ಕಿರಿಕಿರಿ ಆಯಿತು, ಅದು ಕೂಡ ಸಾಲ್ವ್ ಮಾಡಿದ್ರು ಅಂಪೈರ್ ಬಂದು. ಹಾಗೆಯೇ ದೊಡ್ಡ ಕಿರಿಕಿರಿ ಏನು ಆಗಿಲ್ಲ. ಹಾಗಾಗಿ ಸೆಮಿ ಕೂಡ ಒಂದು ವಿಕೆಟ್ ಪಡಿತಾರೆ ಲವ್ಸೇನು. ಅದು ಆದ ನಂತರ ಟ್ರಾವಿಸ್ ಎಡ್ಡು ದಾಖಲೇಸ್ ಅಂದರೆ ಇವತ್ತು ದಾಖಲೆ ಮಾಡಿದ್ದಾರೆ, ಇವತ್ತು 100 ಕೂಡ ಅವ್ರ ಕಡೆಯಿಂದ ಬಂತು. ಇವತ್ತಿನ ಪಂದ್ಯದಲ್ಲಿ ನಮಗೆ ಕಾಡಿರೋದು ಟ್ರಾವಿಸ್ ಎಡ್ ಅವರು. ಇವತ್ತು ನಾವು ಬಾರಲ್ಲೇ ತೊಳೆದು ಹಾಕಿದವರು ಯಾರಪ್ಪ, ಟ್ರಾವಿಸ್ ಎಡ್ ಅವರು ಸೂಪರ್ ಆದ ಬ್ಯಾಟಿಂಗ್ ಕೂಡ ಮಾಡಿದ್ರು. ಇವತ್ತು 100 ರನ್ ಕಂಪ್ಲೀಟ್ ಮಾಡಿದ್ರು. ಇವ್ರ ಜೊತೆ ಕೂಡಿ ಮತ್ತೊಬ್ಬ ಆಟಗಾರ ಅಂದರೆ ಸ್ಟೀವನ್ ಸ್ಮಿತ್ ಕೂಡ ಸೂಪರ್ ಆದಂಥ ಬ್ಯಾಟಿಂಗ್ ಕೂಡ ಮಾಡ್ತಾಯಿದ್ದಾರೆ, ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡ್ತಾಯಿದ್ರು. ಇಲ್ಲಿವರೆಗೂ 230 ರನ್ಗೆ ಅಂದರೆ 235 ರನ್ ಆಗಿದೆ. ಇದರ ಕೇವಲ 3 ವಿಕೆಟ್ ಹೋಗಿದ್ದೇವೆ. ನಾವು ಗೆಲ್ಲಬೇಕಾದ್ರೆ ಬೇಗನೆ 300 ಒಳಗೇ ಔಟ್ ಮಾಡಬೇಕು. ಅಂದರೆ ನಮ್ಮ ಭಾರತ ತಂಡ 300 ಒಳಗೆ ಔಟ್ ಮಾಡುತ್ತಾ ಅಥವಾ ಔಟ್ ಮಾಡಲ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದ ಹೋಗ್ರಿ, ಸಿಗೊಂಡ್ರಿ ಮುಂದಿನ ನಡೆದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರಿ.